ಹಾಯ್ ಹಲೋ ನಮಸ್ಕಾರ ನಾನ್ ಸುಷ್ಮಾ ವೆಜ್ ವಂಡರ್ಸ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾಗರ ಪಂಚಮಿ ಹಬ್ಬ ಅಲ್ವಾ ಶ್ರಾವಣ ಮಾಸದಲ್ಲಿ ಫಸ್ಟ್ ಸಿಗೋ ಹಬ್ಬ ಅಂದ್ರೇನೆ ನಾಗರ ಪಂಚಮಿ ಹಬ್ಬ ಪುರಾಣ ಕಾಲದಲ್ಲಿ ಶ್ರೀಕೃಷ್ಣ ಒಂಬತ್ತು ತಲೆಯ ಕಾಲ್ಯ ಹೇಳುವಂತ ಹಾವನ್ನ ಮರ್ದನ ಮಾಡಿದ್ದಾನೆ ಇದೇ ನಾಗರ ಪಂಚಮಿ ದಿನ ಮತ್ತೆ ಈ ನಾಗರ ಪಂಚಮಿ ದಿನ ಎಲ್ಲಾ ಹೆಂಗಸರು ಹೆಣ್ಮಕ್ಕಳು ಎಲ್ಲಾ ನಾಗರ ಕಲ್ಲಿಗೆ ಹಾಲೆರೆದು ಹುತ್ತಕ್ಕೆ ಹಾಲೆರೆದು ಎಲ್ಲಾ ಪೂಜೆ ಮಾಡ್ತಾರೆ ಉಂಡೆ ಮತ್ತೆ ಒಬ್ಬಟ್ಟು ಎಲ್ಲಾ ನೈವೇದ್ಯಕ್ಕಿಡ್ತಾರೆ ಮತ್ತೆ ಈ ದಿನ ನಾವು ನಾಗರ ಕಲ್ಲಿನ ಪೂಜೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಸೋ ನಾವು ಇವತ್ತು ನಾಗರ ಕಲ್ಲಿ ಪೂಜೆ ಮಾಡಿ ಆಶೀರ್ವಾದ ಪಡ್ಕೊಳ್ಳೋಣ ಅಲ್ವಾ ನಾನು ಇವತ್ತು ನಿಮಗೆ ಹಲಸಿನ ಬೇಳೆಯಿಂದ ಒಬ್ಬಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅದನ್ನ ನಾವು ನಾಗರ ಕಲ್ಲಿಗೆ ನೈವೇದ್ಯ ಮಾಡೋಣ ಅಲ್ವಾ ಈಗ ನಾವು ಹಲಸಿನ ಬೇಳೆಯಿಂದ ಒಬ್ಬಟ್ಟು ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಫಸ್ಟ್ ನಾನು ಇಲ್ಲಿ ಒಂದು ಬೌಲ್ ಹಲಸಿನ ಬೇಳೆ ತಗೊಂಡಿದ್ದೀನಿ ಅದನ್ನು ಈ ಥರ ಜಜ್ಜಿಕೊಳ್ಬೇಕು ಆಮೇಲೆ ಇದನ್ನ ಸಿಪ್ಪೆ ಎಲ್ಲ ತೆಕ್ಕೊಳ್ಬೇಕು ಈಗ ನೋಡಿ ಹಲಸಿನ ಬೇಳೆನ ಸಿಪ್ಪೆ ತೆಕ್ಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಸ್ಟೋವ್ ಆನ್ ಮಾಡಿ ಅದರಲ್ಲಿ ನೀರು ಹಾಕ್ಕೊಂಡು ಈ ಹಲಸಿನ ಬೇಳೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು 4-5 ವಿಸಲ್ ಹಾಕಿ ಬೇಯಿಸ್ಕೊಳ್ಬೇಕು ಅದು ಸಾಫ್ಟಾಗಿ ಬೇಯಬೇಕು ಈಗ ನೋಡಿ 4 ವಿಸಲ್ ಹಾಕಿ ಬೇಳೆ ಸಾಫ್ಟಾಗಿ ಬೆಂದಿದೆ ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ ಈಗ ನೋಡಿ ಬೇಯಿಸ್ಕೊಂಡಿರೋ ಬೇಳೆ ತಣ್ಣಗಾಗಿದೆ ಅದನ್ನು ನಾನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ತಾ ಇದ್ದೀನಿ ಈಗ ನಾನು ಸ್ಟೌವ್ ಆನ್ ಮಾಡ್ತಾ ಇದ್ದೀನಿ ಬೇಯಿಸಿಟ್ಕೊಂಡಿರೋ ಬೇಳೆ ಮಿಶ್ರಣ ಇದನ್ನು ಆಲ್ರೆಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತೀನಿ ಇದಕ್ಕೆ 1.5 ಸೌಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ 1/2 ಕಪ್ನಷ್ಟು ಹಸಿ ಕೊಬ್ಬರಿ ಏಲಕ್ಕಿ ಪುಡಿ 1/2 ಟೀಸ್ಪೂನು ಈಗ ಇದನ್ನು ಚೆನ್ನಾಗಿ ಕಾಸಬೇಕು ನಾವು ನಾಗರ ಪಂಚಮಿ ಹಬ್ಬದ ದಿನ ಇದೇ ಬೇಳೆ ಒಬ್ಬಟ್ಟನ್ನು ಯಾವಾಗಲೂ ಮಾಡ್ತೀವಿ ಸಿರ್ಸಿ ಕಡೆ ಇದು ತುಂಬ ಫೇಮಸ್ಸು ನೋಡಿ ಇಷ್ಟಾದಮೇಲೆ ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ನಾವು ಇದಕ್ಕೆ ಉಪ್ಪು ಹಾಕೋದಿಲ್ಲ ಯಾಕಂದರೆ ನಾಗರ ಪಂಚಮಿ ಹಬ್ಬದ ದಿನ ನಾಗರಕ್ಕೆ ಹಾಗೆ ಉಪ್ಪು ನಿಷೇಧ ಆಗಿರೋದ್ರಿಂದ ನಾವು ಇದಕ್ಕೆ ಉಪ್ಪು ಹಾಕೋದಿಲ್ಲ ಹಾಗೆ ಮಾಡ್ತೀವಿ ಈಗ ನೋಡಿ ಇದಾಗಿದೆ ಇದು ತಣ್ಣಗಾಗೋಕೆ ಇಟ್ಕೊಳ್ಳೋಣ ನಾನು ಸ್ಟೌವ್ ಆಫ್ ಮಾಡ್ತಾ ಇದ್ದೀನಿ ಈಗ ನಾನು ಸ್ಟೌವ್ ಆನ್ ಮಾಡಿ ಕಾವಲಿ ಕಾಯೋಕೆ ಇಟ್ಕೋತೀನಿ ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ ಈಗ ನಾನು ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಈ ಹೂರ್ಣ ಇದೆ ಅಲ್ಲ ಅದನ್ನ ಸ್ವಲ್ಪ ತಗೊಳ್ಳಿ ನೋಡಿ ಈ ತರ ಬೆಂದಿರೋ ಬೇಳೆ ಮಧ್ಯ ಸಿಗುತ್ತೆ ತುಂಬಾ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹೀಗೆ ಉಂಡೆ ಮಾಡ್ಕೊಳ್ಳಿ ಸ್ವಲ್ಪ ಪ್ರೆಸ್ ಮಾಡಿ ಈ ತರ ರೆಡಿ ಮಾಡಿ ಇಟ್ಕೊಳ್ಳೋಣ ಈಗ ನೋಡಿ ಒಬ್ಬಟ್ಟು ಈ ತರ ಮಾಡಿ ರೆಡಿ ಆಗಿದೆ ಈಗ ನಾನು ಒಬ್ಬಟ್ಟನ್ನ ಕಾದ ಕಾವಲಿ ಮೇಲೆ ಹಾಕೊಂಡು ಬೇಯಿಸ್ತಾ ಇದ್ದೀನಿ ಸಿರ್ಸಿ ಕಡೆ ಒಬ್ಬಟ್ಟು ಅಂದ್ರೆ ನಾವು ಹೀಗೆ ಮಾಡ್ತೀವಿ ಇದರನ್ನೇ ನಾವು ಸೇಮ್ ಕಡಲೆ ಬೆಳೆಯಲ್ಲೂ ಹೀಗೆ ಮಾಡ್ತೀವಿ ಬೆಂಗಳೂರು ಸೈಡ್ ಅಲ್ಲಿ ಒಬ್ಬಟ್ಟು ಅಂದ್ರೆ ಹೋಳಿಗೆ ಹೇಳ್ತಾರೆ ಆದ್ರೆ ಲಟ್ಸಿ ಮಾಡ್ತೀವಲ್ಲ ಅದಕ್ಕೆ ಮಾತ್ರ ನಾವು ಹೋಳಿಗೆ ಅಂತ ಹೇಳ್ತೀವಿ ನೋಡಿ ಹೀಗೆ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬ್ರೌನ್ ಕಲರ್ ಆಗಿದೆ ಎರಡು ಸೈಡುನು ಈಗ ನೋಡಿ ಒಬ್ಬಟ್ಟು ಬೆಂದಿದೆ ನಾನು ಸ್ಟೌವ್ ಆಫ್ ಮಾಡ್ತಾ ಇದ್ದೀನಿ ಇದನ್ನ ಒಂದು ಪ್ಲೇಟಿಗೆ ತೆಕ್ಕೊಳ್ಳೋಣ ಈ ತರ ಒಬ್ಬಟ್ಟು ನಾಗರಿಗೆ ತುಂಬಾ ಇಷ್ಟ ಅಂತ ಹೇಳ್ತಾರೆ ಈಗ ನೋಡಿ ಹಲಸಿನ ಬೇಳೆಯ ಒಬ್ಬಟ್ಟು ರೆಡಿ ಆಯ್ತು ಈಗ ನೋಡಿ ನಾಗರಿಗೆ ಹಲಸಿನ ಬೇಳೆಯ ಒಬ್ಬಟ್ಟು ನೈವೇದ್ಯಕ್ಕೆ ರೆಡಿ ಆಯ್ತು ಇವತ್ತು ನಾನು ನಿಮ್ಗೆ ತೋರಿಸಿರೋ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್